ಇವತ್ತು ನಾನು ಒಂದು ಸಿಂಪಲ್ಲಾಗಿ ಮಾಡ್ಕೋಬೋದಾದಂಥ ಟೊಮೆಟೊ ಕುರ್ಮಾನ ಮಾಡಿ ತೋರಿಸ್ತಾ ಇದ್ದೇನೆ. ಪಲ್ಲೆ ಸಾರು ಮಾಡ್ಕೊಳೋಕ್ಕಾಗಲ್ಲ, ಟೈಮ್ ಇಲ್ಲ, ಸ್ವಲ್ಪ ಈಸಿಯಾಗಿರೋದು ಯಾವುದಾದ್ರೂ ಒಂದು ಗ್ರೇವಿ ಮಾಡ್ಕೊಳ್ಳೋಣ ಅಂದರೆ ತುಂಬ ಈಸಿಯಾಗಿದೆ, ಮಾಡ್ಕೋಬಹುದು ಈ ಟೊಮೆಟೊ ಕುರ್ಮಾನ. ಇದು ಅನ್ನಕ್ಕೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಇಡ್ಲಿ ಕೂಡ ತಿನ್ಬೋದು ಈ ಟೊಮೆಟೊ ಕುರ್ಮ. ಇವತ್ತು ನಾನು ಟೊಮೆಟೊ ಕುರ್ಮಾನ ದಪ್ಪ ಈರುಳ್ಳಿಯಲ್ಲಿ ಮಾಡ್ತಾ ಇಲ್ಲ, ನಾನು ಸಾಂಬಾರು ಈರುಳ್ಳಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ. ಇದು ಸಾಂಬಾರು ಈರುಳ್ಳಿಯಲ್ಲಿ ತುಂಬಾ ಟೇಸ್ಟಿಯಾಗುತ್ತೆ. ಸಾಂಬಾರು ಈರುಳ್ಳಿ ಇಲ್ಲ ಅಂದರೆ ನಾವು ನಾರ್ಮಲ್ ದಪ್ಪ ಈರುಳ್ಳಿಯಲ್ಲಿ ಕೂಡ ಮಾಡ್ಕೋಬಹುದು. ನಾನು ಇವತ್ತು ಟೊಮೆಟೊ ಕುರ್ಮ ಜೊತೆಗೆ ಯಾವ ಟಿಪ್ಸ್ ಹೇಳ್ತಾ ಇದ್ದೀನಿ ಅಂದರೆ, ನಾವು ಜಾಸ್ತಿ ತರಕಾರಿ ಏನಾದರೂ ತಂದರೆ, ಸೊಪ್ಪು ತರಕಾರಿ ತಂದರೆ ಅದನ್ನು ಫ್ರಿಜ್ ಇಲ್ಲ ಆ ಟೈಮಲ್ಲಿ ನಾವು ಫ್ರೆಶಾಗಿ ಯಾವ ಥರ ಇಟ್ಕೊಳ್ಳೋದು ಅಂತ ಇವತ್ತಿನ ಟಿಪ್ಸಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನಾನಿವತ್ತು ಟೊಮೆಟೊ ಕುರ್ಮಾಗೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಅದಕ್ಕಿಂತ ಮೊದಲು ನಾವು ಟಿಪ್ಸ್ನ ನೋಡ್ಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನೋಡಿ, ನಾವು ಈ ಥರ ಜಾಸ್ತಿ ತರಕಾರಿ ತಂದು ಫ್ರಿಜ್ ಇಲ್ಲ ಯಾವ ಥರ ಫ್ರೆಶಾಗಿ ಇಟ್ಕೊಳ್ಳೋದು ಅಂದರೆ, ಒಂದು ಟಬ್ಬಲ್ಲಿ ನಾನು ನೀರು ತೊಗೊಂಡಿದ್ದೀನಿ. ಎಲ್ಲ ತರಕಾರಿನ ಈ ನೀರಲ್ಲಿ ಹಾಕ್ತಾ ಇದ್ದೀನಿ. ಈ ನೀರಲ್ಲಿ ಹಾಕಿ ಒಂದು 5 ನಿಮಿಷ ಹೀಗೆ ಬಿಟ್ಬಿಡ್ಬೇಕು ನೀರಲ್ಲೇ. ನೋಡಿ, ಈ ಥರ ನೀರಲ್ಲೇ ಹಾಕಿಟ್ಬಿಟ್ಟು ಒಂದು ಬಟ್ಟೆನ ನಾನು ನೀರಲ್ಲಿ ತೋಯಿಸ್ಬಿಟ್ಟು ಇದನ್ನು ಟೈಟಾಗಿ ಹಿಂಡ್ಕೋತಾ ಇದ್ದೀನಿ. ಈ ಥರ ಹೋಲ್ ಹೋಲ್ ಇರೋ ಟ್ರೇನೋ ಬುಟ್ಟಿನೋ ಯಾವುದರಲ್ಲೋ ಈ ಥರ ಈ ಹಸಿ ಬಟ್ಟೆನ ಹಾಸ್ಕೊಂಡು, ಯಾಕಂದರೆ ಎಕ್ಸ್ಟ್ರಾ ನೀರಿದ್ರೆ ಆ ನೀರೆಲ್ಲ ಜಾನಿ ಹೋಗೋ ಥರ ನಾವು ಇಟ್ಕೊಬೇಕು. ನೋಡಿ, ಈ ಥರ ಎಲ್ಲ ತರಕಾರಿನ ಜೋಡಿಸ್ಕೊಂಡು, ನೋಡಿ ಈ ಥರ ತರಕಾರಿ ಜೋಡಿಸ್ಕೊಂಡು ಮೇಲೆ ಮುಚ್ಚಳ ಮುಚ್ಚಿಬಿಟ್ರೆ, ಇದೇ ಬಟ್ಟೆಯಿಂದ ಮುಚ್ಚಿದ್ರೆ ಒಂದು ವಾರದವರೆಗೂ ಫ್ರೆಶ್ ಆಗಿರುತ್ತೆ. ಬಟ್ಟೆ ಏನಾದರೂ ಒಣಗಿದ್ರೆ ಈ ಥರ ನೀರು ಮೇಲೆ ಚಿಮಿಡಿಸ್ತಾ ಇರಬೇಕು. ಈಗ ಸೊಪ್ಪೆಲ್ಲ ಇಟ್ಕೊಳ್ಳೋದು ಹೆಂಗೆ ಅಂದರೆ, ಈಗ ಬೇರ್ ಮಾತ್ರ ಈ ನೀರಲ್ಲಿ ಮುಳುಗೋ ಥರ ಒಂದು ಬಾಟ್ಲಿನೋ ಗ್ಲಾಸೋ ಇದರಲ್ಲೋ ಈ ಥರ ನೀರು ಹಾಕ್ಬಿಟ್ಟು ನೀರಲ್ಲಿಟ್ಟರೆ ಒಂದು ವಾರದವರೆಗೂ ಫ್ರೆಶ್ ಆಗಿರುತ್ತೆ. ಇಲ್ಲ ಸಣ್ಣ ಹುಳ ಥರ ಬರುತ್ತೆ ಹಂಗೆ ಹಿಂಗೆ ಅಂತ ನಿಮ್ಗೆ ಅನಿಸಿದ್ರೆ, ನೀವು ಈ ಥರ ನೀಟಾಗೆಲ್ಲ ಸೋದಿಸ್ಕೊಂಡು ನ್ಯೂಸ್ ಪೇಪರಲ್ಲೆಲ್ಲ ಇದನ್ನು ಸುತ್ತಿಬಿಟ್ಟು ಇದು ಕೂಡ ಹಸಿ ಬಟ್ಟೆಯಲ್ಲೇ ಇಡಬೇಕು. ನೋಡಿ, ನಾನು ಎಲ್ಲ ಸೊಪ್ಪನ್ನ ಇದು ಮಾಡಿ ಇಡ್ತಾ ಇದ್ದೀನಿ ನಾನು ನ್ಯೂಸ್ ಪೇಪರಲ್ಲಿ ಸುತ್ತಿಬಿಟ್ಟು. ಇದು ಕೂಡ ಸ್ವಲ್ಪ ನಾವು ಈ ಥರ ಹಸಿ ಬಟ್ಟೆಯಲ್ಲಿ ಇಟ್ಬಿಟ್ಟು ಮೇಲೆ ಈ ಥರ ನೀರು ಚಿಮ್ಮಿಸಿ ಇಟ್ಬಿಟ್ರೆ ಇದು ಕೂಡ ಒಂದು ವಾರದವರೆಗೂ ನಾವು ಫ್ರೆಶಾಗಿ ಇಟ್ಕೋಬಹುದು ಸೊಪ್ಪು ಕೂಡ. ನೋಡಿ, ಈ ತರಕಾರಿಗಳನ್ನೆಲ್ಲ ಫ್ರೆಶಾಗಿ ಈ ಥರ ಇಟ್ಕೋಬಹುದು. ಆಲೂಗಡ್ಡೆ, ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ನಾವು ಆಚೆನೇ ಗಾಳಿಗಿಟ್ಟರೆ ಅದು ಹಾಗೇ ಚೆನ್ನಾಗಿರುತ್ತೆ. ಈಗ ನಾನು ಟೊಮೆಟೊ ಕುರ್ಮ ಮಾಡೋದಕ್ಕೆ ಟೊಮೆಟೊ 5 ರಿಂದ 6 ಟೊಮೆಟೊ ತೊಗೊಂಡಿದ್ದೀನಿ. ಸಾಂಬಾರು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ, ಅರ್ಧದಷ್ಟು ನಾನು ಹಸಿ ತೆಂಗಿನಕಾಯಿ ತುರಿ, ಸ್ವಲ್ಪ ಕರಿಬೇವು, ಚಕ್ಕೆ, ಲವಂಗ ಸ್ವಲ್ಪ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, 2-3 ಬ್ಯಾಡಿಗೆ ಮೆಣಸಿನಕಾಯಿ, 2 ಹಸಿಮೆಣಸಿನಕಾಯಿ, 4-5 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲು, 1/2 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಸಾಸಿವೆ, ಜೀರಿಗೆ 1/2 ಟೇಬಲ್ ಸ್ಪೂನಷ್ಟು, 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಅಚ್ಚಕಾರದ ಪುಡಿ 1 ಟೇಬಲ್ ಸ್ಪೂನಷ್ಟು, 1/2 ಟೇಬಲ್ ಸ್ಪೂನಷ್ಟು ಸೋಂಪು ಕಾಳು ತೊಗೊಂಡಿದ್ದೀನಿ. ಮೊದಲಿಗೆ ನೋಡಿ, ನಾನೀಗ ಟೊಮೆಟೊನ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಇದು ಸ್ವಲ್ಪ ದಪ್ಪ ದಪ್ಪನೂ ಕಟ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಇದು ಸಾಂಬಾರು ಈರುಳ್ಳಿ, ದಪ್ಪ ಈರುಳ್ಳಿಯಲ್ಲಿ ಕೂಡ ಮಾಡ್ಬೋದು. ನಾನು ಸಾಂಬಾರು ಈರುಳ್ಳಿಯಲ್ಲಿ ಮಾಡ್ತಾ ಇದ್ದೀನಿ. ಈ ಥರ ಕಟ್ ಮಾಡಿ ಸಾಂಬಾರು ಈರುಳ್ಳಿನ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ನಾನೀಗ ತೆಂಗಿನಕಾಯಿ, ಬ್ಯಾಡಿಗೆ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. 1 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಸೋಂಪು ಕಾಳು 1/2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದು ಸೋಂಪು ಕಾಳು, ಜೀರಿಗೆ 1/2 ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ನೈಸಾಗಿ ಈ ಥರ ಪೇಸ್ಟ್ ಮಾಡ್ಕೋಬೇಕು. ಈಗ ಒಗ್ಗರಣೆಗೆ 1/2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಇದಕ್ಕೆ ಚಕ್ಕೆ, ಲವಂಗ ತೊಗೊಂಡಿದ್ದೀನಿ, ಇದನ್ನು ಹಾಕ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ 1/2 ಟೇಬಲ್ ಸ್ಪೂನಷ್ಟು ಇದನ್ನು ಹಾಕ್ತಾ ಇದ್ದೀನಿ. ಈಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಚಟಪಟ ಅಂದಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಈಗ ನಾನು ಸಾಂಬಾರು ಈರುಳ್ಳಿ ಹಾಕ್ತಾ ಇದ್ದೀನಿ. ಈಗ ನಾರ್ಮಲ್ ದಪ್ಪ ಈರುಳ್ಳಿಯಲ್ಲಿ ಕೂಡ ಮಾಡ್ಬೋದು, ಅದು ಸಹ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿ ಪೂರಾ ನೀರಿನಂಶ ಹೋಗೋವರೆಗೂ ಈ ಥರ ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಕಟ್ ಮಾಡಿಟ್ಟಿರೋ ಟೊಮೆಟೊನ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಕಲ್ಲುಪ್ಪು ತೊಗೊಂಡಿದ್ದೀನಿ, ಪುಡಿ ಉಪ್ಪು ಕೂಡ ಹಾಕ್ಬೋದು. ಉಪ್ಪು, ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ 1/2 ಟೇಬಲ್ ಸ್ಪೂನಷ್ಟು, ಅಚ್ಚಕಾರದ ಪುಡಿ 1 ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ, ಧನಿಯಾ ಪುಡಿ 1/2 ಟೇಬಲ್ ಸ್ಪೂನು, ಗರಂ ಮಸಾಲ 1/4 ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿ ಇದು ಕಡಿಮೆ ಉರಿಯಲ್ಲಿ ಒಂದು 5 ನಿಮಿಷ ಇದನ್ನು ಟೊಮೆಟೊ ಎಲ್ಲ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ನೋಡಿ, 5 ನಿಮಿಷ ಆಯಿತು, ಪೂರ್ತಿಯಾಗಿ ಟೊಮೆಟೊ ಎಲ್ಲ ಮೆತ್ತಗಾಗಿದೆ. ಇದಕ್ಕೆ ನಾನು 1 ಗ್ಲಾಸಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ನಿಮ್ಗೆ ಯಾವ ಥರ ಗಟ್ಟಿ ಬೇಕೋ ತಿಳುಬೇಕೋ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಈಗ ನಾನು ಆಗಲೇ ರುಬ್ಬಿಟ್ಟಿರೋ ಮಸಾಲೆನ ಹಾಕ್ತಾ ಇದ್ದೀನಿ. ಈ ಮಸಾಲೆ ಹಾಕಿ ಚೆನ್ನಾಗೆಲ್ಲ ಇದನ್ನು ಒಂದು ಸಲ ಮಿಕ್ಸ್ ಮಾಡಿ ಇದಕ್ಕೆ ನಾನು 1 ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ.
ಇದನ್ನ ಹಾಕಿ ಮೇಲೆ ಮುಚ್ಚಳ ಮುಚ್ಚಿ 5 ನಿಮಿಷ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. 5 ನಿಮಿಷ ಆಯಿತು ನೋಡಿ, ಚೆನ್ನಾಗೆಲ್ಲ ಬೆಂದಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ನೋಡಿ. ರುಚಿಕರವಾದ ಟೊಮೆಟೊ ಕುರ್ಮ ರೆಡಿ ಆಯಿತು. ನೀವು ಕೂಡ ಟ್ರೈ ಮಾಡಿ, ಮಾಡೋದು ಸುಲಭ ಇದೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.